Hi friends, ellarigu namaskara. Welcome back to my YouTube channel. Nanu Swati. Ellaru hegidira? Ellaru chenagidira anta bhavistini. Ivattu Leo mari aagta idale. Ivattin video Leo delivery video aagirutte. Ivattin video nimge ishta aadre one like maadi. Hage iduvaregu nan channel ge subscribe maadkondalle video nodta idre. Daivittu friends, subscribe maadkon video nodi anta kelkoltini. Already Ruby mari aakira video na nimge aakidini. Matte ಕೇಳ್ತಾ ಇದ್ರು ಡೆಲಿವರಿ ವಿಡಿಯೋ ಹಾಕಿ ಹಾಕಿ ಅಂತ. ಸೊ ಹಾಗಾಗಿ ನಾನು ಮತ್ತೆ ಈ ಲಿಯೋ ಮರಿ ಹಾಕೋ ವಿಡಿಯೋನ ಹಾಕ್ತಾ ಇದ್ದೀನಿ. ಇವ ಫಸ್ಟ್ ಟೈಮ್ ಆ್ಯಕ್ಚುಲಿ ಲಿಯೋ ಮರಿ ಹಾಕ್ತಾ ಇರೋದು. ಅವಳಿಗೆ ಫ್ರೈಡೇ ಈವ್ನಿಂಗ್ ಆ್ಯಕ್ಚುಲಿ ಪೇಯ್ನ್ ಸ್ಟಾರ್ಟ್ ಆಯಿತು. ಅಂದರೆ ಅವು ಯಾವ ಥರ ಗೊತ್ತಾಗುತ್ತೆ ಅಂದರೆ ನೆಲನ ತುಂಬಾ ಕೆರೀತಾರೆ ಆವಾಗಲೇ ಗೊತ್ತಾಗುತ್ತೆ. ಆಮೇಲೆ ಅವತ್ತಿನ ದಿನ ಫುಲ್ಲು ಊಟನೇ ಮಾಡೋದಿಲ್ಲ, ಸೈಲೆಂಟಾಗಿರ್ತಾರೆ, ನೆಲ ಕೆರಿತಾ ಇರ್ತಾರೆ. ಆವಾಗಲೇ ಗೊತ್ತಾಗುತ್ತೆ ಇವತ್ತು ಅದು ಮರಿ ಹಾಕುತ್ತೆ ಅಂತ ಹೇಳ್ಬಿಟ್ಟು. ಅವತ್ತು ಫುಲ್ಲು ಅವಳು ಡಲ್ಲಾಗಿದ್ಲು, ಊಟ ತಿಂದಿರಲಿಲ್ಲ, ನೆಲ ಕೆರಿತಾನೆ ಇದ್ಲು. ಸೊ ನಾನು ಅವತ್ತೇ ಫ್ರೈಡೇನೇ ಮರಿ ಹಾಕ್ತಾಳೆ ಅಂತ ಅಂದ್ಕೊಂಡು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡು ಆ್ಯಕ್ಚುಲಿ ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ. ಯಾವ ಟೈಮಲ್ಲಿ ಯಾವಾಗ ಮರಿ ಹಾಕ್ತಾಳೆ ಅಂತ ಗೊತ್ತಾಗಲ್ವಲ್ಲ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇದ್ದೆ. ಆದರೂ ಅವತ್ತು ಫ್ರೈಡೇ ನೈಟ್ ಅವಳು ಮರಿ ಹಾಕಲಿಲ್ಲ. ಸಾಟರ್ಡೆ ಬೆಳಗಿನ ಜಾವ 5:30 ಸ್ವಲ್ಪ ಮಗು ಆಚೆ ಬಂದಿತ್ತು, ಅಂದರೆ ಮರಿ ಆಚೆ ಬಂದಿತ್ತು. ಅದು ಅವಳಿಗೆ ಫುಲ್ ಪ್ರೆಸರ್ ಆಗ್ತಾ ಇದ್ದಾಳೆ, ಬಟ್ ಆದರೂ ಅದು ಮಗು ಆಚೆ ಬರ್ತಾ ಇಲ್ಲ. ಕೊನೆಗೆ 8 ಗಂಟೆವರೆಗೂ ಟೈಮ್ ತೊಗೊಂಡು 8 ಗಂಟೆಗೆ ಒಂದು ಮರಿ ಆಚೆ ಬಂತು. ಫಸ್ಟು ಅವಳಿಗೆ ಮರಿ ಹಾಕಿರೋದು ಗಂಡು ಮಗು ಹಾಕಿ ಗಂಡು ಮರಿ ಹಾಕಿರೋದು ಅವಳು. ಚೆನ್ನಾಗಿದೆ ಮರಿಗಳೆಲ್ಲ, ಬಟ್ ಒಟ್ಟೇನಂದರೆ ತುಂಬ ಭಯ ಆಗಿಬಿಟ್ಟಿತ್ತು ನನಗೆ, ಏನಾಗ್ಬಿಡುತ್ತೋ ಏನೋ. ಕೊನೆಗೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಸಿಸರಿನ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಕೆಳಗೆ ಅಷ್ಟೊಂದು ಭಯ ನನಗೆ, ನಿನಗೂ ಮಗು ಆಗಿದೆ ತಾನೆ. ಬಾ ಕೆಳಗಡೆ ಇಳಿದು ಬಾ ಕುಳ್ಳು, ಬಾ ಕುಳ್ಳು. ಬರಲ್ಲ ನೀನು, ಬರಲ್ಲ ನೀನು, ಬಾ ಕೆಳಗೆ ಬಾ ಕುಳ್ಳುಮ್ಮ ಕುಳ್ಳಿ. ಪಾಪ ಕಣೆ ಅವಳು, ಬಾ ಬೇಗ ಬಾ ಕೆಳಗಡೆ ಇಳಿದು ಬಾ ಬಾ ಮಗ್ನಿ. ಓ ಪಾಪ ಹೊಳ್ತಿದ್ ನೋಡಲ್ಲಿ, ಬಾ ಬೇಗ. ಗೊತ್ತಿಲ್ಲ ಲಿಯೋ ಮಾತ್ರ ಯಾರೇ ಮರಿ ಹಾಕಿದ್ರು, ಅಂದರೆ ಇವಾಗ ಲಿಯೋ ಅಂದರೆ ಇವಾಗ ಮರಿ ಹಾಕ್ತಾ ಇರೋಳೆ ಲಿಯೋ. ರೂಬಿ ಮತ್ತು ಲೂನಾ ಮರಿ ಹಾಕುವಾಗ ಅವ್ರ ಜೊತೆಲೇ ಕೂತ್ಕೊಂಡು, ಅವಳು ಯಾವ ಟೈಮಲ್ಲ ಮರಿ ಹಾಕಿದ್ರು ಜೊತೆಲೇ ಕೂತ್ಕೊಂಡು ನಮ್ಮ ಮಗು ನೋಡ್ತಾನೆ ಇರ್ತಾಳೆ. ಅಷ್ಟು ಇಷ್ಟಪಡ್ತಾಳೆ ಮಗು, ಅಂದರೆ ಮರಿಗಳನ್ನ ತುಂಬ ಇಷ್ಟಪಡ್ತಾಳೆ. ರೂಬಿ ಮತ್ತು ಲೂನಾ ಬಂದು ತುಂಬಾ ಭಯಪಡ್ತಾರೆ. ಆ ಮರಿಗಳ ಸೌಂಡ್ ಕೇಳಿಬಿಟ್ಟು ಲೂನಾ ಹೋಗಿ ಸೋಫಾ ಮೇಲೆ ಕೂತಿದ್ದಾಳೆ ಭಯಕ್ಕೆ. ಇನ್ನು ರೂಬಿ ಬಂದುಬಿಟ್ಟು ಸೋಫಾ ಕೆಳಗಡೆ ಹೋಗಿ ಕೂತ್ಕೊಂಬಿಟ್ಟಿದ್ದಾಳೆ. ಏನು ಮಾಡಿದ್ರು ಕೆಳಗಡೆ ಇಳಿದು ಬರ್ತಿಲ್ಲ, ಅಷ್ಟು ಭಯಪಡ್ತಾರೆ. ಅಂದರೆ ಅವ್ರಿಗೆ ಮಗು ಆಗಿದ್ರೂ ಸಹ ಈ ಮಗುಗಳು ಕಿರ್ಚೋದು ನೋಡಿಬಿಟ್ಟು ತುಂಬಾ ಭಯಪಡ್ತಾ ಇದ್ದರು. ಇವಾಗ 3ನೇ ಪಪ್ಪಿನ ಮರಿ ಹಾಕಿದ್ದಾಳೆ ಲಿಯೋ. ಫಸ್ಟ್ ಒನ್ ಗಂಡು ಮಗು, ಸೆಕೆಂಡ್ ಒನ್ ಹೆಣ್ಮರಿ, ಥರ್ಡ್ ಒನ್ ಗಂಡು ಮರಿ ಹಾಕಿದ್ದಾಳೆ. ಒಟ್ಟು ಇವಾಗ 3ನೇ ಮರಿ ಆಗಿರೋದು. ನಾವು ಈ ಥರ ಅದು ಮಗು ಆಚೆ ಬಂದಮೇಲೆ ಅದರಲ್ಲಿ ಮೇಲಿರೋದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದು ನೀರು ಕುಡ್ದಿರುತ್ತೆ ತೆಗೆಯುವಾಗ ಕುಡ್ದಿರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ನೀಟಾಗಿ ನಾವು ಕ್ಲೀನ್ ಮಾಡಬೇಕು. ಈ ಥರ ಮೂಗಲ್ಲೆಲ್ಲ ಉಫ್ ಅಂತ ಊದಬೇಕು. ಆಮೇಲೆ ನೀಟಾಗಿ ನೀರೆಲ್ಲ ಮೈ ಮೇಲೆ ನೀರು ಥರ ಇರುತ್ತಲ್ವ, ಆ ವೆಟ್ಟೆಲ್ಲ ನೀಟಾಗಿ ಒರೆಸ್ಬಿಡ್ಬೇಕು, ಇಲ್ಲಾಂದರೆ ಚಳಿ ಆಗುತ್ತೆ. ಬಿಟ್ಟರೂ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ. ಒಂದೊಂದು ಮರಿಗಳು ಕ್ಲೀನ್ ಮಾಡ್ಕೊಳ್ಳಲ್ಲ, ಒಂದೊಂದು ಪಪ್ಪಿಗಳು ಕ್ಲೀನ್ ಮಾಡ್ಕೊಳ್ತವೆ. ಇವಾಗ ನೀಟಾಗಿ ಒರೆಸ್ಬಿಟ್ಟು ಅದೇನಾದ್ರು ಸೌಂಡ್ ಬಂದಿಲ್ಲ ಅಂದರೆ ಎರಡು ಕಾಲನ್ನು ಮೇಲೆ ಎತ್ಬಿಟ್ಟು ಸ್ವಲ್ಪ ಬೆನ್ನಿಗೆ ಮೆತ್ತಗೆ ಈ ಥರ ಹೊಡಿಬೇಕು. ತುಂಬ ಜೋರಾಗಲ್ಲ, ಮೆತ್ತಗೆ ಹೊಡೆದ್ರೆ ಆವಾಗ ಅದು ಕಿರಿಸುತ್ತೆ. ಆವಾಗ ಅದು ಓಕೆ, ನೀರೆಲ್ಲ ಆಚೆ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ 4 ಮರಿನೂ ಹಾಕಿದ್ದಾಳೆ, ಇನ್ನು 1 ಮರಿ ಇದೆ. ಡಾಕ್ಟ್ರ್ ಏನು ಎಕ್ಸ್ರೇಲಿ ಏನು ಹೇಳಿದ್ರು 5 ಮರಿ ಇದೆ ಅಂತೇಳ್ಬಿಟ್ಟು 5ನೇ ಮರಿ ಹಾಕಿದ್ದಾಳೆ.
ನೆಕ್ಸ್ಟು ಯಾರಾದರೂ ಈ ಥರ ಇದ್ದರೆ ಅಂದರೆ ನಾನು ಏನಕ್ಕೆ ಸ್ಕ್ಯಾನಿಂಗು ಎಕ್ಸ್ರೇ ಮಾಡಿಸ್ದೆ ಅಂದರೆ ಇವರೆಲ್ಲರೂ ನೈಟ್ ಟೈಮು ಮರಿ ಹಾಕೋದು, ನನಗೆ ನೈಟ್ ಟೈಮು ಇನ್ನೂ ಮರಿ ಹಾಕುತ್ತೆ, ಇನ್ನೂ ಮರಿ ಇದೆ ಅಂತ ವೆಯ್ಟ್ ಮಾಡ್ತಾನೇ ಇರ್ತೀನಿ, ನೈಟೆಲ್ಲ ನಿದ್ದೆ ಇರಲ್ಲ. ಸೊ ಇಷ್ಟು ಮರಿ ಇದೆ ಅಂತ ನನಗೆ ಗೊತ್ತಾದರೆ ನಾನು ಅವಾಗ ಏನು ಮಾಡ್ಬೋದು, ಓಕೆ ಇಷ್ಟು ಮರಿ ಡಾಕ್ಟ್ರ್ ಹೇಳಿದರು ಅಷ್ಟೇ ಮರಿ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ನಾನು ಮಲ್ಕೋಬೋದು, ರೆಸ್ಟ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗಾಗಿ ನಾನು ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿದ್ದು. ಎರಡು ಫಿಮೇಲ್ ಪಪ್ಪಿ, ಮೂರು ಮೇಲ್ ಪಪ್ಪಿ, ಒಟ್ಟು 5 ಮರಿ ಹಾಕಿದ್ದಾಳೆ. ನಿನ್ನ ಮಕ್ಕಳ ಇವರು ಲಿಯೋ, ಲಿಯೋ ಕೇಳಿಸ್ಕೊಳ್ಳಿ, ಇಲ್ಲಿ ಲಿಯುಮ್ಮ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಅಂದರೆ ಮರಿ ಹಾಕಿದ ದಿನವೇ ಸ್ನಾನ ಮಾಡಿಸ್ಬೋದಾ ಅಂತೇಳ್ಬಿಟ್ಟು. ವೆದರು ಚೆನ್ನಾಗಿ ಅಂದರೆ ಬಿಸಿಲಿದ್ದರೆ ಮಾಡಿಸ್ಬೋದು. ನಾ ಅವತ್ತು ಇವಳು ಡೆಲಿವರಿ ಆಗಿದ್ದ ದಿನ ಮೋಡ ಇತ್ತು, ನಾನು ಅದಕ್ಕೆ ಅವತ್ತು ಸ್ನಾನ ಮಾಡಿಸಿರಲಿಲ್ಲ, ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿಸಿದೆ. ಬಿಸಿಲಿದ್ದರೆ ಅವತ್ತೇ ಮಾಡಿಸ್ಬೋದು, ತೊಂದರೆ ಏನಿಲ್ಲ. ಸೆಕೆಂಡ್ ಡೇ ಇದು, ಸೆಕೆಂಡ್ ಡೇ ಅವಳು ಸ್ನಾನ ಎಲ್ಲ ಮಾಡಿಸ್ದೆ. ಮಕ್ಕಳೆಲ್ಲರೂ ಹಾಲು ಕುಡಿದ್ಬಿಟ್ಟು ಆರಾಮ್ಸೆ ಮಲ್ಕೊಂಡಿದ್ದಾರೆ. ಇಷ್ಟೇ ಇವತ್ತಿನ ವೀಡಿಯೋ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡಿ, ನೀವು ಬೆಲ್ ಐಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಕೂಡಲೇ ನನ್ನ ವೀಡಿಯೋನ ನೀವು ನೋಡ್ಬೋದು. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.